ಭಾಗ್ಯವನೆನದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ. ಮೌನವು ಪರಿಪಕ್ವತೆಯ ಸಂಕೇತ. ಗದ್ದಲದ ಪ್ರಸಿದ್ಧಿಗಿಂತಲೂ ಮೌನದ ಸಂತೃಪ್ತಿ ಲೇಸು. ಮನುಷ್ಯನ ಬದುಕು ಅರ್ಥಪೂರ್ಣವಾಗಿರಬೇಕು. ಅದನ್ನು ವ್ಯರ್ಥ ಮಾಡುವುದಕ್ಕಿಂತಲೂ ಸಾಯುವುದೇ ಲೇಸು. ಹೊಟ್ಟೆ ತುಂಬಿದವನಿಗೆ ಹಣ್ಣಾದರೇನು ಕಾಯಾದರೇನು, ಪರಿಪೂರ್ಣತೆಯನ್ನು ಸಾಧಿಸಿದವನಿಗೆ ಸರಿಯಾದರೇನು ತಪ್ಪಾದರೇನು ಎರಡೂ ಒಂದೇ. ಸೋತರು ಗೆಲ್ಲುವ ಭರವಸೆಯೊಂದಿಗೆ ಕೊನೆಯಲ್ಲದ ಪ್ರಯತ್ನ ಸಾಗುತ್ತಿರಲೇಬೇಕು. ಆಸೆಯೇ ಇಲ್ಲದವನಿಗೆ ಭಗವಂತನಿಂದ ಉಪಯೋಗವಿಲ್ಲ. ವೈರಾಗ್ಯವನ್ನು ಹಿಡಿದವನಿಗೆ ಜೀವನದ ಭಯವಿರುವುದಿಲ್ಲ. ಬದುಕಿನ ಸತ್ಯವನ್ನು ಅರಿತವನಿಗೆ ಸರಿತಪ್ಪಿನ ಅವಶ್ಯಕತೆ ಇರುವುದಿಲ್ಲ. ಅಧಿಕಾರದ ದರ್ಪವನ್ನು ತೋರಿಸದೆ ಜಗತ್ತನ್ನು ಸಮಾನ ದೃಷ್ಟಿಯಿಂದ ನೋಡುವವನೇ ಜಗದ್ಗುರು. ಸದಾ ಪರೋಪಕಾರಿಯಾಗಿರುವ ಬೆಟ್ಟದಡಿಯ ಹುಲ್ಲಿನಂತಿರಬೇಕು. ಮನೆಗೆ ಪರಿಮಳ ಬೀರುವ ಮಲ್ಲಿಗೆಯಾಗಬೇಕು. ವಿಧಿ ಸುರಿಸುವ ಕಷ್ಟಗಳ ಮಳೆಗೆ ಕಲ್ಲಾಗಬೇಕು. ಬೆಲ್ಲ ಸಕ್ಕರೆಯಾಗಬೇಕು ದೀನ ದುರ್ಬಲರಿಗೆ. ಎಲ್ಲರಲ್ಲಿ ಒಂದಾಗಿ ಬದುಕು ಮಂಕುತಿಮ್ಮ. ನೀತಿವಂತರಿಗೆ ಔದಾರ್ಯವೇ ತಾಯಿ, ಧೈರ್ಯವೇ ತಂದೆ. ಭೂಮಂಡಲದಲ್ಲಿನ ಯಾವ ಕೆಲಸವೂ ಹೀನವಲ್ಲ, ಯಾವ ಕೆಲಸವೂ ಶ್ರೇಷ್ಠವಲ್ಲ. ದೊರೆತ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಸತತ ಪ್ರಯತ್ನವೇ ಸಾಧನೆಯ ಗುಟ್ಟು. ಮಾನವನ ಬದುಕು ಸಿಕ್ಕ ಹುಲ್ಲನ್ನು ಮೇಯದೆ ಚೆನ್ನಾಗಿರುವ ಹುಲ್ಲನ್ನು ಮೇಯಲು ಹುಡುಕುತ್ತಾ ಅಲೆದಾಡುವ ಕರುವಿನಂತೆ ನೆಮ್ಮದಿಯಾಗಿರುವುದಿಲ್ಲ. ಬದುಕಿನಿದ್ದಕ್ಕೂ ಯಾರನ್ನೂ ಬೇಡದೆ ಯಾರಿಂದ ಏನನ್ನೂ ಬಯಸದೆ ಬದುಕುವುದೇ ಸಾರ್ಥಕ ಬದುಕು. ನಮ್ಮ ಬದುಕು ಹೀಗೆಯೇ ಏಕಿದೆ ಎಂದು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಕು. ಕಷ್ಟ ಹಾಗೂ ನೋವು ಪ್ರಗತಿಗೆ ಬೇಕಾದ ಇಂಧನಗಳು. ವೈರಾಗ್ಯವೆಂದರೆ ಎಲ್ಲವನ್ನು ತ್ಯಜಿಸುವುದಲ್ಲ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಪ್ರಜ್ಞೆಯೊಂದಿಗೆ ಕೆಲಸ ಮಾಡುವುದೇ ವೈರಾಗ್ಯ.